हाय हेलो नमस्कार वेलकम टू पीआरएम किचन रेसिपी बंदू लेमन राइस हेगिद्रू वरमहालक्ष्मी हब्ब समीपे निम्मने बंद गेस्ट के नहीं प्रसाद कूड़ा माकोबू मत बेगे तिंडी कूड़ा केवल हते हत निम्षली हेगू मत बेद सामग्री ऐन नोड़ बनी नहीं नोड़ताब नानी तक अंत नानी एर चिखदा कटमकोटी स्वल्प एणे जी ससवे मत कडले बीज मूर् हसी मेणिनका चिखदा कटमकी एर वन मेणिनकाय मत करेबेवु कोतंबरी निबे रसन नानु 3 टेबल स्पून आगोस्टु तकनी स्वल गोडंबी अरशिण कडलेका मत उद्दीन बड़े तकनी ಈ ಎಲ್ಲ ಇಂಗ್ರೆಡಿಯೆಂಟ್ಸ್ ಅನ್ನು ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು 1 ಕಪ್ ಆಗುವಷ್ಟು ರೈಸ್ ತಗೊಂಡಿದ್ದೀನಿ ಅದನ್ನು ಈಗ ನಾನು ಕುಕ್ಕರ್ ಗೆ ಸೇರಿಸ್ತಾ ಇದ್ದೀನಿ ನಂತರ ಸ್ವಲ್ಪ ನೀರನ್ನು ಹಾಕಿ ನಾವು ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಬೇಕಾಗುತ್ತೆ ವಾಶ್ ಮಾಡಿದ ಅಕ್ಕಿಗೆ ನೀರನ್ನ ಸೇರಿಸ್ತಾ ಇದ್ದೀನಿ 1 ಕಪ್ ಅಕ್ಕಿಗೆ 2 ಕಪ್ ನೀರನ್ನ ಸೇರಿಸ್ತಾ ಇದ್ದೀನಿ ಸೋ ಇಲ್ಲಿ 1 ಕಪ್ ಆಡ್ ಮಾಡಿದ್ದೀನಿ ನಂತರ ನಾನು ಇದಕ್ಕೆ ಇನ್ನೊಂದು ಕಪ್ ಕೂಡ ಆಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಕಪ್ ನೀರು ಕೂಡ ಆಡ್ ಮಾಡ್ತಾ ಇದ್ದೀನಿ ನೋಡಬಹುದು ಇಲ್ಲಿ ನೀವು ಈಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಕೂಡ ಆಡ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಏಕೆಂದರೆ ಸ್ವಲ್ಪ ರೈಸ್ ಉದುರ ಹಾಕಬೇಕು ಅಂತ ನಾನು ಇಲ್ಲಿ ಆಯಿಲ್ ಆಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೆ ಆ ಪ್ಯಾನ್ ಗೆ ನಾನು ಸ್ವಲ್ಪ ಎಣ್ಣೆನ ಆಡ್ ಮಾಡಿದಿನಿ ಎಣ್ಣೆ ಕಾದ ನಂತರ ಮುಂಚೆ ತೆಗೆದುಕೊಂಡಂತ 2 ಒಣ ಮೆಣಸಿನಕಾಯಿನ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆನ ಹಾಕಿದಿನಿ ಅದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನು ಇದಕ್ಕೆ ಮುಂಚೆನೇ ಕಟ್ ಮಾಡ್ಕೊಂಡಿರುವಂತ 3 ಹಸಿ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ ಆಮೇಲೆ 2 ಈರುಳ್ಳಿನ ಮುಂಚೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ಕೂಡ ಈಗ ಸೇರಿಸ್ತಾ ಇದ್ದೀನಿ ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಬೇಯುವವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಅದಕ್ಕೋಸ್ಕರ ನಾನು ಇಲ್ಲಿ ಚಿಟಿಕೆನಷ್ಟು ಅರಶಿನನ ಸೇರಿಸ್ತಾ ಇದ್ದೀನಿ ಅರಶಿನ ಸೇರಿಸಿದ ನಂತರ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮುಂಚೆ ರೈಸ್ ಮಾಡುವಾಗ 1 ಟೇಬಲ್ ಸ್ಪೂನ್ ಉಪ್ಪನ್ನ ಸೇರಿಸಿದೆ ಸೋ ಈ ಒಗ್ಗರಣೆಗೆ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ಅನುಸಾರವಾಗಿ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಸೇರಿಸಬಹುದು ನೋಡಿ ಇಲ್ಲಿ ಒಗ್ಗರಣೆಗೆ ನಾನು ಮುಂಚೆ ಮಾಡಿ ಇಟ್ಕೊಂಡಂತ ರೈಸ್ ಅನ್ನು ಸೇರಿಸ್ತಾ ಇದ್ದೀನಿ ರೈಸ್ ಅಲ್ಲ ಹಾಕಿದ ನಂತರ ನೀವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಗ್ಗರಣೆ ಎಲ್ಲವೂ ಚೆನ್ನಾಗಿ ರೈಸ್ ನಲ್ಲಿ ಮಿಕ್ಸ್ ಆದಮೇಲೆ ಅದನ್ನ ನಾವು ಪ್ಯಾನ್ ಅನ್ನು ಸೈಡ್ ಗೆ ಇಟ್ಕೊಂಡ ನಂತರ ನಾನು ಇಲ್ಲಿ ಗ್ಯಾಸ್ ಸ್ಟೋವ್ ಆನ್ ಮಾಡಿ ಒಂದು ಮತ್ತೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ ಕಾದ ನಂತರ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಮುಂಚೆ ತೆಗೆದುಕೊಂಡಂತ ಕಡಲೆ ಬೀಜನ ಸೇರಿಸಿ ಸ್ವಲ್ಪ ಹುರ್ಕೋತಾ ಇದ್ದೀನಿ ಅದು ಗೋಲ್ಡನ್ ಬ್ರೌನ್ ಬಂದಮೇಲೆ ನಾನು ಅದಕ್ಕೆ ಮುಂಚೆ ತೆಗೆದುಕೊಂಡಂತ ಗೋಡಂಬಿ ಕೂಡ ಸೇರಿಸ್ತಾ ಇದ್ದೀನಿ ಅದನ್ನ ಕೂಡ ನಾವು ಈಗ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಫ್ರೈ ಮಾಡ್ಕೊಂಡ ಕಡಲೆ ಬೀಜ ಮತ್ತು ಗೋಡಂಬಿನ ರೈಸ್ ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ
ಮಿಕ್ಸ್ಮಾಡ್ಕೊಂಡಾದಮೇಲೆ ನಾನು ಮುಂಚೆನೇ 3 ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ತೆಗೆದುಕೊಂಡಿದ್ದೆ, ಅದನ್ನು ಈಗ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಿದ ನಂತರ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇನ್ನೊಮ್ಮೆ ಈಗ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕೇವಲ 10 ನಿಮಿಷದಲ್ಲಿ ಹೇಗೆ ಲೆಮನ್ ರೈಸ್ ಮಾಡೋದು ಅಂತ. ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ.